ಓಕೆ ನಮ್ಮ ಜೊತೆಗೆ ಈಗ ಚಂದ್ರಶೇಖರ್ ಅವರ ಪತ್ನಿ ಕವಿತಾ ನಮ್ಮ ಜೊತೆಗಿದ್ದಾರೆ ಮೇಡಮ್ ನಮಸ್ತೆ ಆಗಲೇ ಕೇಳ್ತಾ ಇದೆ ಪದೇ ಪದೇ ನೀವು ಕೇಳ್ತಾ ಇದ್ದು ಮಾಧ್ಯಮಗಳು ಮಾತನಾಡಿಸಿದಾಗ ನ್ಯಾಯ ನ್ಯಾಯ ಸಿಗಬೇಕು ನ್ಯಾಯ ಸಿಗಬೇಕು ಅಂತ ಏನ್ ನಿರೀಕ್ಷೆ ಮಾಡ್ತಾ ಇದ್ದೀರಿ ನ್ಯಾಯ ಅಂದ್ರೆ ಯಾವ ರೀತಿಯಾಗಿ ಸಿಗಬೇಕು ಹೇಗ್ ಸಿಗಬೇಕು ನೀವು ನಿರೀಕ್ಷೆ ಮಾಡ್ತಾ ಇರೋದ್ ಏನ್ ಮೇಡಮ್ ನಮಗೆ ಅಮೌಂಟ್ ಇಂದು ಹಗರಣ ಆಗಿದೆ ಅಂತ ಹೇಳಿದ್ದಾರೆ ಸರ್ ಹಣ ವರ್ಗಾವಣೆ ಆಗಿದೆ ಹಗರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬಟ್ ಇಷ್ಟೊಂದು ಫ್ರೆಶರ್ ಹಾಕಿದಾರಲ್ಲ ಸರ್ ನಮ್ಮ ಮನೆಯವರಿಗೆ ಒಂದು ಒಂದೂವರೆ ತಿಂಗಳಿಂದ ಅವ್ರಿಗೆ ಫ್ರೆಶರ್ ಹಾಕಿದ್ದಾರೆ ಹ್ಞೂ ಹ್ಞೂ ಅವ್ರ ಮನೆನೊಂದು ಅಷ್ಟೊಂದು ಆತ್ಮಹತ್ಯೆಗೆ ಶರಣ ಅಲ್ಲಿ ಎಷ್ಟು ಯಾವ ರೀತಿ ಅವ್ರ ಫ್ರೆಶರ್ ಹಾಕಿರ್ಬೋದು ಸರ್ ಅವರು ನಿಮ್ಮ ಗಮನಕ್ಕೆ ನಿಮ್ಮ ಹತ್ರ ಹೇಳ್ಕೊಳುತ್ತಾ ಇದ್ರಾ ನಿಮ್ಮ ಮನೆಯವರು ಈ ಥರ ನಂಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಅಂತ ಯಾವಾಗಲೂ ಹೇಳ್ಕೊಂಡಿದ್ರಾ ಏನ್ ಮಾಡು ಹೇಳ್ಕೊಂಡಿರ್ಲಿಲ್ಲ ಅವ್ರು ಆಫೀಸ್ ವಿಷಯ ಹೇಳ್ಕೊಂಡಿಲ್ಲ ಸರ್ ಮನೇಲಿ ಅವ್ರು ಹೇಳ್ಕೊಂಡಿರ್ಲಿಲ್ವಾ ಇಲ್ಲ ಸರ್ ಹೇಳ್ಕೊಂಡಿರ್ಲಿಲ್ಲ ಅವ್ರ ಮನೇಲಿ ಯಾವುದೇನೂ ಹೇಳ್ಕೊಂಡಿರ್ಲಿಲ್ಲ ಅದರಲ್ಲಿ ಹೆಸರು ಉಲ್ಲೇಖ ಮಾಡಿದಂತ ನಾಲ್ಕು ಜನದ ಮಾತ್ರ ಇದೆ ಬಟ್ ಯಾಕೆ ಆ ರೀತಿಯಾದಂತ ನೋವನ್ನ ಪಟ್ಟು ನಿಮಗೆ ಯಾರಿಗೂ ಕೂಡ ಹೇಳದೇನೆ ಈ ವಿಚಾರವನ್ನ ಏಕಾಏಕಿ ನಿರ್ಧಾರ ತೆಗೆದುಕೊಳ್ಳುವಂತ ಮಟ್ಟಕ್ಕೆ ಏನ್ ಬಂತು ಅವರ ಫೋನ್ ಕಾಲ್ಸ್ ಅನ್ನ ನೋಡಿದಾಗ ನಿಮ್ಗೆ ಏನಾದ್ರು ಒಂದಿಷ್ಟು ಮಾಹಿತಿಗಳು ಸಿಕ್ಕಿತ್ತಾ ಮೇಡಮ್ ಅದಾದ ನಂತರ ಎಲ್ಲ ಇನ್ಸಿಡೆಂಟ್ ಆದ್ಮೇಲೆ ಸರ್ ಇಲ್ಲ ನಮ್ಮ ಅವತ್ತು ಇನ್ಸ್ಟೆಂಟ್ ಆದಾಗ್ಲೇ ನಮ್ಗೆ ಆ ವಿಷಯ ಗೊತ್ತಾಗಿರೋದು ಸರ್ ನಮಗೆ ಅವ್ರು ಡೆತ್ ನೋಟ್ ಬರ್ದಿರುವಾಗ ನಮಗೆ ಆಫೀಸಲ್ಲಿ ಇಷ್ಟೊಂದು ಫ್ರೆಷರ್ ಇದೆ ಅನ್ನೋದು ಅವಾಗ್ಲೇ ನಮಗೆ ಗೊತ್ತಾಗಿರೋದು ಸರ್ ಅದಿವರೆಗೂ ನಮಗೇನೂ ಗೊತ್ತಿಲ್ಲ ಸರ್ ಆಫೀಸ್ ವಿಷಯ ಯಾವುದನ್ನು ಅವ್ರ ಮನೇಲಿ ಹೇಳ್ತಾನೂ ಇರಲಿಲ್ಲ ಅದಲ್ದೆ ನಾನು ಫೋನನ್ನು ಅಷ್ಟೊಂದು ಯೂಸ್ ಮಾಡ್ತಿರ್ಲಿಲ್ಲ ಸರ್ ಅವ್ರ ಫೋನ್ ಅಂದ್ರೆ ಆಫೀಸ್ ವಿಷಯ ಇರ್ಬೋದು ಬೇರೆ ಇರ್ಬೋದು ಅಷ್ಟೊಂದು ನಾನು ಯೂಸ್ ಮಾಡ್ತಿರ್ಲಿಲ್ಲ ಸರ್ ಫೋನನ್ನ ಅಲ್ಲ ಅವ್ರ ಆತ್ಮಹತ್ಯೆನ ಮಾಡ್ಕೊಂಡ್ ನಂತರ ಅವರ ಫೋನ್ ನೋಡಿದಾಗ ಅವ್ರ ಕಾಲ್ ಡೀಟೇಲ್ಸ್ ಏನಾದ್ರು ಇದ್ವಾ ಹೆಚ್ಚಿನ ರೀತಿಯಾದಂತ ಪ್ರೆಷರ್ ಗಳು ಬರ್ತಾ ಇತ್ತು ಏನಾದ್ರು ಅದ್ರ ಬಗ್ಗೆ ನಿಮಗ್ ಸಿಕ್ತ ಮಾಹಿತಿ ಮೇಡಂ ನಾನು ಮನೆಯಲ್ಲಿ ಅವತ್ತು ಭಾನುವಾರ ಇರ್ಲಿಲ್ಲ ಸರ್ ನಾನು ನಮ್ ದೊಡ್ಡಪ್ಪ ಒಬ್ರು ತೀರ್ಕೊಂಡಿದ್ರು ನಾನ್ ಡೆತ್ ಗೆ ಗಂಟೆಗೆ ಹೋಗಿದ್ದೆ ಹನ್ನೆರಡು ಗಂಟೆಗೆ ಡೆತ್ ಮುಗಿಸ್ಕೊಂಡು ನಾನ್ ನಾಲ್ಕು ನಾಲ್ಕೂವರೆಗೆ ಬರುವ ಅಷ್ಟೊತ್ತಿಗೆ ಅವ್ರು ಹ್ಯಾಂಗ್ ಆಗ್ಬಿಟ್ಟಿದ್ರು ಸರ್ ನಾನು ಆ ಇದರಲ್ಲಿ ಇದ್ದಾಗ ಅವ್ರ ಫೋನ್ ಕಾಲ್ಸ್ ಆಗಲಿ ಯಾವ್ದನ್ನೇ ಆಗ್ಲಿ ನಾನು ಚೆಕ್ ಮಾಡೋಕಾಗ್ಲಿಲ್ಲ ಸರ್ ನಮಗೆ ಅಷ್ಟೊತ್ತಿಗೆ ನಾವು ಪೊಲೀಸರ ವರ್ಷಕ್ಕೆ ಅವ್ರ ಫೋನ್ ಎಲ್ಲ ಕೊಟ್ಬಿಟ್ಟಿದ್ವಿ ಸರ್ ನಾವು ಸೀಸ್ ಆಗೋಯ್ತು ಫೋನು ಇದು ಅವ್ರ ಐ ಡಿ ಕಾರ್ಡು ಫೋನು ಎಲ್ಲಾನು ನಾವು ಅವ್ರ ಪೊಲೀಸ್ ವರ್ಷಕ್ಕೆ ಕೊಟ್ಬಿಟ್ಟಿದ್ವಿ ಸರ್ ಅಷ್ಟೊತ್ತಿಗೆ ನಿಮ್ಗೆ ಇರೋದು ಯಾರ ಈ ಒತ್ತಡವನ್ನ ಹಾಕಿದ್ರು ಯಾಕೆ ಹಿಂಗಾಯ್ತು ಅನ್ನುವಂಥದ್ದು ನಿಮ್ಗೆ ಗಮನಕ್ಕೆ ಬರಬೇಕಾಗಿದೆ ಯಾರು ಅಂತ ಹೇಳಿ ಹಿಂಗಾಯ್ತು ನಿಮ್ಗೆ ಬರ್ಬೇಕಾಗಿದೆ ಯಾರು ಅಂತ ಹೇಳಿ ಹೌದು ಸರ್ ಅದನ್ನೇ ನಾನು ಕೇಳ್ತಾ ಇರೋದು ಸರ್ ಅಷ್ಟೊಂದು ಪ್ರೆಷರ್ ಹಾಕೋದೇನಿತ್ತು ಅಮೌಂಟ್ ತಗೊಂಡಿದ್ದು ಸುಮ್ಮನೆ ನಮ್ಮನೇ ನಮ್ಮ ಮೇಲೆ ಅಪರಾಧ ಒರೆಸಿ ಅಷ್ಟೊಂದು ಫ್ರೆಷರ್ ಏನಕ್ಕೆ ಹಾಕಿದ್ರು ಅನ್ನೋದೇ ನಮಗೆ ಎಷ್ಟು ವರ್ಷಗಳಿಂದ ಚಂದ್ರಶೇಖರ್ ಅವರು ಕೆಲಸ ಮಾಡ್ತಾ ಇದ್ರು ಹಿಂದೆ ಈ ರೀತಿಯಾದಂತಹ ಅಲಿಗೇಷನ್ ಯಾವ್ದು ಕೂಡ ಕಾಣಿಸ್ಕೊಂಡಿಲ್ಲ ಅನ್ಸುತ್ತೆ ಚಂದ್ರಶೇಖರ್ ಅವ್ರ ಮೇಲೆ ಮೊಟ್ಟ ಮೊದಲನೇದಾಗಿ ಈ ರೀತಿಯಾಗಿ ಬಂದಿರೋದು ಇದು ಅದು ಅದು ಆಫೀಸ್ ವಿಷಯ ನಮಗೂ ಗೊತ್ತಿಲ್ಲ ಸರ್ ಇದೆ ಈ ಸರ ಈ ತರ ಪ್ರೆಷರ್ ತೆಗ್ದಿರೋದು ಇದೆ ಫಸ್ಟ್ ಟೈಮ್ ಸರ್ ಅವರು ಈಗ ಸಚಿವ ರಾಜೀನಾಮೆ ಕೊಡಿ ಇಂದ ವಾಲ್ಮೀಕಿ ಇದ್ರು ಮಹರ್ಷಿ ವಾಲ್ಮೀಕಿಯಲ್ಲಿ ಅದೇ ಸರ್ ಈಗ ನ್ಯೂಸ್ನವ್ರು ಬಂದು ಹೇಳಿದಾಗ ನಂಗೆ ಗೊತ್ತಾಯ್ತು ಸರ್ ಹ್ಞೂ 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 ಸೊ ಬರೀ ರಾಜೀನಾಮೆ ಕೊಟ್ಟರೆ ಆಗೋದಿಲ್ಲ ಈಗ ಯಾರು ಏನು ಅನ್ನೋದು ಎಲ್ಲೂ ಕೂಡ ಆಚೆ ಬರಬೇಕು ಅವಾಗಲೇ ಒಂದಿಷ್ಟು ಅಟ್ಲೀಸ್ಟ್ ಸಮಾಧಾನ ಆಗುತ್ತೆ ಚಂದ್ರಶೇಖರ್ ಅಂತೂ ಬರೋಕ್ಕಾಗೋದಿಲ್ಲ ಸಮಾಧಾನ ಆಗುತ್ತೆ ಚಂದ್ರಶೇಖರ್ ಅಂತೂ ಬರೋಕ್ಕಾಗುತ್ತೆ ಚಂದ್ರಶೇಖರ್ ವಾಪಸ್ ಬರಲ್ಲ ಸರ್ ನಮ್ಮನೇಲಿ ವಾಪಸ್ಸು ಬರಲ್ಲ ಬಟ್ ನಮಗೆ ಅವ್ರು ಏನಕ್ಕೆ ಈ ಥರ ಮಾಡಿಕೊಂಡ್ರು ಏನು ಫ್ರೆಶರ್ ಇತ್ತು ಅನ್ನೋದು ನಮಗೆ ಆ ಬರೀ ಅಮೌಂಟ್ ಒಂದೇ ಹೇಳ್ತಾ ಇದ್ದಾರೆ ಸರ್ ಬೇರೆ ಬೇರೇನೂ ಹೇಳ್ತಾ ಇಲ್ಲ ಸರ್ ನಮಗೆ ಅಮೌಂಟ್ ಇದಾಗಿದೆ ಅಮೌಂಟ್ ಇಂದ ಬೇರೆ ಏನೋ ಇರಬಹುದು ಅಂತ ನಿಮ್ಗೆ ಅನುಮಾನ ಏನಕ್ಕೆ ಸರ್ ಮಾಡ್ಕೋಬೇಕು ಅಷ್ಟೊಂದು ಅನುಮಾನ ಇದೆ ಸರ್ ನನಗೆ ಓಕೆ ನೋಡೋಣ ಮೇಡಮ್ ತನಿಖೆಯನ್ನ ಮಾಡ್ತಾ ಇದ್ದಾರೆ ಏನಾಗುತ್ತೆ ಅಂತ ಹೆಚ್ಚಿನ ತನಿಖೆ ಆಗ್ಬೇಕು ಅಂತ ನಾವು ಕೇಳ್ಕೊತಾ ಇದೀವಿ ಸರ್ ಥ್ಯಾಂಕ್ ಯು ಮೇಡಂ ಪಬ್ಲಿಕ್ ಜೊತೆಗೆ ಮಾತಾಡಿದಕ್ಕೆ